बोलो भारत माता की। ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಸ್ನೇಹಿತರೆ ಇತ್ತೀಚೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಬ್ಬ ಮುಖ್ಯಮಂತ್ರಿಯಾಗಿ ಮತ್ತು ಒಬ್ಬ ಪ್ರಧಾನಮಂತ್ರಿಯಾಗಿ ಅಂದರೆ ಸರ್ಕಾರದ ಮುಖ್ಯಸ್ಥರಾಗಿ 20 ವರ್ಷಗಳನ್ನು ಪೂರೈಸಿದ್ದಾರೆ 20 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಅವರು ಕರ್ನಾಟಕಕ್ಕೆ ಆಗಮಿಸಿದ್ದಾರೆ 8 ವರ್ಷಗಳ ಹಿಂದೆ ಮೇ ತಿಂಗಳಲ್ಲಿ ನಾವೆಲ್ಲರೂ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ನಮ್ಮ ಪಾರ್ಲಿಮೆಂಟರಿ ಪಾರ್ಟಿಯ ನಾಯಕನನ್ನಾಗಿ ಆರಿಸಿದ್ವಿ ಆ ಐತಿಹಾಸಿಕ ಸೆಂಟ್ರಲ್ ಹಾಲ್ದಲ್ಲಿ ಕೇಂದ್ರೀಯ ಹಾಲ್ದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೊದಲನೇ ಬಾರಿಗೆ ಒಬ್ಬ ಎಂಪಿ ಆಗಿ ಆ ಪ್ರಜಾಪ್ರಭುತ್ವದ ಗುಡಿಗೆ ನಮಸ್ಕರಿಸಿ ಒಳಗೆ ಬಂದು ಒಂದು ಮಾತನ್ನ ಹೇಳಿದ್ರು ಆ ಮಾತು ಏನು ಅಂತಂದ್ರೆ ಹಿಂದಿಯಲ್ಲಿ ಆ ಮಾತನ್ನು ಹೇಳಿದ್ರು ಮೇರಿ ಸರ್ಕಾರ ಗರೀಬಂ ಕೆಲಿಯ ಸಮರ್ಪಿತ ಸರ್ಕಾರ ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದಂತಹ ಸರ್ಕಾರ ಆಗಲಿದೆ ಅನ್ನುವಂತಹ ಮಾತನ್ನು ಹೇಳಿದ್ರು 8 ವರ್ಷಗಳಲ್ಲಿ ಹಲವು ಈ ರೀತಿಯ ಯೋಜನೆಗಳನ್ನು ಕೊಟ್ಟರು ಇತ್ತೀಚೆಗೆ ಕೊಟ್ಟಂತಹ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಜಗತ್ತಿನಲ್ಲಿಯೇ ಒಂದು ಇತಿಹಾಸವನ್ನು ಸ್ಥಾಪನೆ ಮಾಡಿತು 80 ಕೋಟಿ ಜನರಿಗೆ ಸತತವಾಗಿ 2 ವರ್ಷಗಳ ಕಾಲ ಕೊಟ್ಟಿರುವಂತಹ ಈ ಯೋಜನೆ ಇರಬಹುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಲಸಿಕಾಕರಣ ಕಾರ್ಯಕ್ರಮ ಇರಬಹುದು ಅನೇಕ ದೇಶದ ಜಗತ್ತಿನ ಅನೇಕ ದೇಶಗಳಲ್ಲಿ ಲಸಿಕೆ ಹಾಕಿಸಿಕೊಳ್ಳುವುದು ಮಾಸ್ಕ್ ಹಾಕಿಕೊಳ್ಳುವುದರ ಬಗ್ಗೆ ಜಗಳ ಹೋರಾಟಗಳು ಸ್ಟ್ರೈಕ್ಗಳಾದವು ಆದರೆ ಭಾರತದಲ್ಲಿ ಮೋದಿಯವರ ನೇತೃತ್ವದಲ್ಲಿ 210 ಕೋಟಿಗಿಂತ ಹೆಚ್ಚು ಲಸಿಕಾಕರಣ ಮತ್ತು 80 ಕೋಟಿ ಜನರಿಗೆ ಅತ್ಯಂತ ಫ್ರೀಯಾಗಿ ಕೊಟ್ಟಿರುವಂತಹ ಈ ಒಂದು ಅನ್ನ ಯೋಜನೆ ಈ ಅನ್ನ ಯೋಜನೆ ಈ ತರದ ಅನೇಕ ಯೋಜನೆಗಳು ಗರೀಬ್ ಕಲ್ಯಾಣ ಯೋಜನೆಯಿಂದ ಹಿಡ್ಕೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ ಯೋಜನೆಯ ಜೊತೆಗೆ ಉಜ್ವಲಾ ಯೋಜನೆ ಉಜ್ವಲಾ ಯೋಜನೆ ಜೊತೆಗೆ ಉಜಾಲಾ ಯೋಜನೆ ನಾನು ಎಷ್ಟು ಯೋಜನೆಗಳನ್ನು ಹೇಳಿ ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಅನೇಕರು ಹಿಂದೆ ಘೋಷಣೆಗಳನ್ನು ಕೊಟ್ಟರು ಆದರೆ ನಮ್ಮ ಪ್ರಧಾನಮಂತ್ರಿಗಳು ಪ್ರತಿ 15 ದಿವಸಕ್ಕೊಮ್ಮೆ ಬಡವರಿಗೆ ಒಂದು ಹೊಸ ಯೋಜನೆಯನ್ನು ಕೊಟ್ಟು ಇವತ್ತು 20 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ 8 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಬಡವರಿಗೆ ಸಮರ್ಪಿತವಾದ ಸರ್ಕಾರವನ್ನು 8 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಸವಣ್ಣನವರ ನಾಡಾದಂಥ ನಾಡಪ್ರಭು ಕೆಂಪೇಗೌಡರ ನಾಡಾದಂಥ ಕನಕದಾಸರ ನಾಡಾದಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ನಾಡಾದಂಥ ಸಂಗೊಳ್ಳಿ ರಾಯಣ್ಣನ ನಾಡಾದಂಥ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ ಪ್ರಧಾನಮಂತ್ರಿ ಜಿ ಬಸವಣ್ಣ ಕೆ ಪುಣ್ಯಭೂಮಿ ಮೇ ಸರ್ ಎಂ ವಿಶ್ವೇಶ್ವರಯ್ಯಜಿ ಕಾ ಪುಣ್ಯಭೂಮಿ ಮೇ ರಾಯಣ್ಣ ಕಾ ಸಂಗೊಳ್ಳಿ ರಾಯಣ್ಣ ಕಾ ಪುಣ್ಯಭೂಮಿ ಮೇ ಚೆನ್ನಮ್ಮ ಕಾ ರಾಣಿ ಚೆನ್ನಮ್ಮ ಕಾ ಪುಣ್ಯಭೂಮಿ ಮೇ ಮೈ ಸಾರೆ ಕರ್ನಾಟಕ ಪ್ರದೇಶ ಕೆ ಓರ್ ಸೆ ಸಾರೆ ಕರ್ನಾಟಕ ಪ್ರದೇಶ ಕೆ ಜನತಾ ಕೆ ಓರ್ ಸೆ ಮೈ ಹಾರ್ದಿಕ್ ಹಾರ್ದಿಕ್ ಆಪ್ಕಾ ಸ್ವಾಗತ್ ಕರ್ತಾ ಹೂ ಧನ್ಯವಾದ ಕರ್ತಾ ಹೂ ಅಭಿನಂದನ್ ಕರ್ತಾ ಹೂ ಇವತ್ತು ಪ್ರಧಾನಮಂತ್ರಿಗಳು ರಸ್ತೆ ರೈಲು ಮೆಟ್ರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸೆಂಟರ್ ಫಾರ್ ರೈನ್ ರಿಸರ್ಚ್ ಉದ್ಘಾಟನೆಯನ್ನು ಮಾಡಿದ್ದಾರೆ ಬಾಕ್ಸಿ ಪಾರ್ಥಸಾರಥಿ ಶಿಲಾನ್ಯಾಸ ಆಸ್ಪತ್ರೆಗೆ ಶಿಲಾನ್ಯಾಸ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನ ದೇಶಕ್ಕೆ ಸಮರ್ಪಣೆಯನ್ನ ಮಾಡಿದ್ದಾರೆ ಅದೇ ರೀತಿ ಸಬರ್ಬನ್ ರೈಲ್ ಬೆಂಗಳೂರಿನ ಆಶಾ ಕಿರಣವಾದಂಥ ಬೆಂಗಳೂರಿನ ಬಹುದೊಡ್ಡ ಅಪೇಕ್ಷೆ ಆದಂಥ ಸಬರ್ಬನ್ ರೈಲ್ ಅನ್ನ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಟರ್ಮಿನಲ್ ಅನ್ನ ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ ಮತ್ತು ರೈಲ್ವೆ ಪ್ರಾಜೆಕ್ಟ್ ನೆಲಮಂಗಲ ತುಮಕೂರು ಮತ್ತು ಷಟ್ಪತಿ ಹದ್ದಾರಿಯನ್ನ ಇವತ್ತು ಸಮರ್ಪಣೆಯನ್ನ ಮಾಡಿ 33,000 ಕೋಟಿ ರೂಪಾಯಿ ಯೋಜನೆಯನ್ನ ಶಿಲಾನ್ಯಾಸ ಇಲ್ಲ ಉದ್ಘಾಟನೆಯನ್ನ ಮಾಡಿರುವಂತಹ
ಪ್ರಧಾನಮಂತ್ರಿಗಳಿಗೆ ನಿಮ್ಮೆಲ್ಲರೂ ಪರವಾಗಿ ನಾನು ಶತ ಶತ ನಮನಗಳನ್ನು ಸಲ್ಲಿಸಿ ಅವ್ರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ.